ಒಂದು ತಿಂಗಳ ಉಚಿತ ಚಂದಾದಾರಿಕೆಯೊಂದಿಗೆ ಹೊಸದಾಗಿ ಫ್ಲೆಕ್ಸಿ ವಾರ್ಷಿಕ ಪ್ಲಾನ್ ಬಿಡುಗಡೆಗೊಳಿಸಿದ ಟಾಟಾ ಸ್ಕೈ. ಹೌದು, ಟಾಟಾ ಸ್ಕೈ ಫ್ಲೆಕ್ಸಿ ವಾರ್ಷಿಕ ಯೋಜನೆಯ ನಿಯಮಗಳನ್ನು ಬದಲಾಯಿಸಿ ಅದರ ಚಂದಾದಾರರನ್ನು ಹೆಚ್ಚು ಆಕರ್ಷಿಸುವಂತೆ ಮಾಡಲು ಹೊಸ ಫ್ರೀಬಿಗಳನ್ನು ಸೇರಿಸಿದೆ ಮತ್ತು ಅದನ್ನು ಹೊಸ ಫ್ಲೆಕ್ಸಿ ವಾರ್ಷಿಕ ಯೋಜನೆ ಎಂದು ಮರು ಪ್ರಾರಂಭಿಸಿದೆ. ನೀವು ರೀಚಾರ್ಜ್ ಮಾಡಿದ 48 ಗಂಟೆಗಳ ಒಳಗಾಗಿ ನಿಮಗೆ DTH ಪ್ರೊವೈಡರ್ ಉಚಿತವಾಗಿ ಒಂದು ತಿಂಗಳ ಸೇವೆಯ ಆಕ್ಸೆಸ್ ಅನ್ನು ಬೋನಸ್ನಂತೆ ನಿಮ್ಮ ಖಾತೆಗೆ ಕ್ರೆಡಿಟ್ ಮಾಡಲಿದ್ದಾರೆ. 48 ಗಂಟೆಗಳ ಒಳಗೆ ಖಾತೆಗೆ ಕ್ರೆಡಿಟ್. ಈ ಹಿಂದೆ ಗ್ರಾಹಕರು ತಮ್ಮ ರೆಗ್ಯುಲರ್ ಪ್ಲಾನ್ ಅವಧಿ ಮುಗಿದ ನಂತರ ಅವರಿಗೆ ಬೋನಸ್ ಅವಧಿಯನ್ನು ಅವರ ಖಾತೆಗೆ ಕ್ರೆಡಿಟ್ ಮಾಡಲಾಗುತ್ತಿತ್ತು. ಈ ವರ್ಷದ ಏಪ್ರಿಲ್ನಲ್ಲಿ ಒರಿಜಿನಲ್ ಫ್ಲೆಕ್ಸಿ ವಾರ್ಷಿಕ ಪ್ಲಾನ್ ಅನ್ನು ಬಿಡುಗಡೆಗೊಳಿಸಲಾಗಿತ್ತು, ಆದರೆ ಇದೀಗ ಈ ವಾರದ ಹೊಸ ಫ್ಲೆಕ್ಸಿ ವಾರ್ಷಿಕ ಪ್ಲಾನ್ ಅನ್ನು ನೇರ ಪ್ರಸಾರಗೊಳಿಸಲಾಗಿದೆ. 12 ತಿಂಗಳ ಅವಧಿಗೆ ರೀಚಾರ್ಜ್ ಮಾಡಿ. ಆಪರೇಟರ್ ವೆಬ್ಸೈಟ್ನಲ್ಲಿರುವ ಅಧಿಕೃತ ಲಿಸ್ಟಿಂಗ್ನ ಪ್ರಕಾರವೇ ಹೇಳುವುದಾದರೆ, ಟಾಟಾ ಸ್ಕೈ ಹೊಸ ಫ್ಲೆಕ್ಸಿ ವಾರ್ಷಿಕ ಪ್ಲಾನ್ ಟಾಟಾ ಸ್ಕೈ ಚಂದಾದಾರರು ತಮ್ಮ ಇಚ್ಛೆಯ ಪ್ಯಾಕ್ ಅನ್ನು 12 ತಿಂಗಳ ಅವಧಿಗೆ ರೀಚಾರ್ಜ್ ಮಾಡುವುದಕ್ಕೆ ಅವಕಾಶವಿರುತ್ತದೆ, ಹಾಗೂ 13 ತಿಂಗಳ ಚಂದಾದಾರಿಕೆಯು ಅವರಿಗೆ ರೀಚಾರ್ಜ್ ಮಾಡಿದ 48 ಗಂಟೆಗಳ ಒಳಗೆ ಅವರ ಖಾತೆಗೆ ಕ್ರೆಡಿಟ್ ಆಗುತ್ತದೆ. ಇನ್ನು ಯಾವುದಕ್ಕೆಲ್ಲ ಅವಕಾಶವಿದೆ? ಬೋನಸ್ ಆಕ್ಸಿಸ್ನ ಜೊತೆಗೆ ಹೆಚ್ಚುವರಿಯಾಗಿ ಹೊಸ ಫ್ಲೆಕ್ಸಿ ವಾರ್ಷಿಕ ಪ್ಲಾನ್ನಲ್ಲಿ ಚಾನೆಲ್ಗಳನ್ನು ಸೇರಿಸುವುದು ಮತ್ತು ತೆಗೆದುಹಾಕುವುದಕ್ಕೆ ಅವಕಾಶವಿರುತ್ತದೆ. ಜೊತೆಗೆ ಅಗತ್ಯ ಬಿದ್ದರೆ ತಾತ್ಕಾಲಿಕವಾಗಿ ಅಕೌಂಟನ್ನು ಸಸ್ಪೆಂಡ್ ಮಾಡುವುದಕ್ಕೂ ಇದರಲ್ಲಿ ಅವಕಾಶವಿದೆ. ನಂತರ ಚಂದಾದಾರರಿಗೆ ಉಚಿತ ಕೂಪನ್ಗಳು ಟಾಟಾ ಸ್ಕೈ ರೀಚಾರ್ಜ್ ಪೋರ್ಟಲ್ನಲ್ಲಿ ಲಭ್ಯವಾಗುತ್ತದೆ ಮತ್ತು ಡಿಜಿಟಲ್ ವ್ಯಾಲೆಟ್ ಆಫರ್ಗಳು ಕೂಡ ಸಿಗುತ್ತದೆ. 12 ಪಟ್ಟು ಹೆಚ್ಚು ಮೊತ್ತವನ್ನು ಒಟ್ಟಿಗೆ ಪಾವತಿಸಬೇಕು. ಹೌದು, ತಿಂಗಳ ರೀಚಾರ್ಜ್ ಮೊತ್ತಕ್ಕಿಂತ 12 ಪಟ್ಟು ಹೆಚ್ಚು ಮೊತ್ತವನ್ನು ರೀಚಾರ್ಜ್ ಮಾಡುವ ಮೂಲಕ ಹೊಸ ಫ್ಲೆಕ್ಸಿ ವಾರ್ಷಿಕ ಪ್ಲಾನ್ ಅನ್ನು ಟಾಟಾ ಸ್ಕೈ ಚಂದಾದಾರರು ಪಡೆದುಕೊಳ್ಳಬಹುದಾಗಿದೆ. ಹೊಸ ಫ್ಲೆಕ್ಸಿ ವಾರ್ಷಿಕ ಪ್ಲಾನ್ ಪಡೆಯುವುದಕ್ಕಾಗಿ ಅವರ ಟಾಟಾ ಸ್ಕೈ ವೆಬ್ಸೈಟ್ ಅಥವಾ ಆಪ್ಸ್ ರೀಚಾರ್ಜ್ ಫಂಕ್ಷನ್ಗೆ ತೆರಳಬಹುದು. ಹೊಸ ಫ್ಲೆಕ್ಸಿ ವಾರ್ಷಿಕ ಪ್ಲಾನ್ ಮೊದಲಿಗೆ DreamDTH.com ಕಾಣಿಸಿತ್ತು. ಇನ್ನು ಅದೇ ರೀತಿಯಾಗಿ ಟಾಟಾ ಸ್ಕೈ ಹೊರತುಪಡಿಸಿ DISH TV ಮತ್ತು D2H ಗಳು ಕೂಡ ದೀರ್ಘಾವಧಿ ಪ್ಲಾನ್ಗಳು ತಮ್ಮ ಚಂದಾದಾರರಿಗೆ ನೀಡುತ್ತಿವೆ. ಇನ್ನು D2H ಪ್ಲಾನ್ಗಳು, D2H ನಲ್ಲಿ 3 ತಿಂಗಳ ಪ್ಲಾನ್ಗೆ 7 ದಿನಗಳ ಉಚಿತ ಹೆಚ್ಚುವರಿ ಚಂದಾದಾರಿಕೆ, 6 ತಿಂಗಳ ಪ್ಲಾನಿಗೆ 15 ದಿನಗಳ ಹೆಚ್ಚುವರಿ ಉಚಿತ ಚಂದಾದಾರಿಕೆ, 11 ತಿಂಗಳ ಪ್ಲಾನಿಗೆ 30 ದಿನಗಳ ಹೆಚ್ಚುವರಿ ಉಚಿತ ಚಂದಾದಾರಿಕೆ, 22 ತಿಂಗಳ ಪ್ಲಾನಿಗೆ 60 ದಿನಗಳ ಉಚಿತ ಹೆಚ್ಚುವರಿ ಚಂದಾದಾರಿಕೆ, 33 ತಿಂಗಳ ಪ್ಲಾನಿಗೆ 90 ದಿನಗಳ ಹೆಚ್ಚುವರಿ ಉಚಿತ ಚಂದಾದಾರಿಕೆ, 44 ತಿಂಗಳ ಪ್ಲಾನಿಗೆ 120 ದಿನಗಳ ಹೆಚ್ಚುವರಿ ಉಚಿತ ಚಂದಾದಾರಿಕೆ ಮತ್ತು 55 ತಿಂಗಳ ಪ್ಲಾನಿಗೆ 150 ದಿನಗಳ ಉಚಿತ ಚಂದಾದಾರಿಕೆ ಸಿಗುತ್ತದೆ. ಇನ್ನು ಕೊನೆಯದಾಗಿ DISH TV ಪ್ಲಾನ್ಗಳು. ಅದೇ ರೀತಿ DISH TV ಯಲ್ಲಿ 3 ತಿಂಗಳ ಪ್ಲಾನಿಗೆ 7 ದಿನಗಳ ಹೆಚ್ಚುವರಿ ಚಂದಾದಾರಿಕೆ, 6 ತಿಂಗಳ ಪ್ಲಾನಿಗೆ 15 ದಿನಗಳ ಉಚಿತ ಚಂದಾದಾರಿಕೆ ಮತ್ತು 11 ತಿಂಗಳ ಪ್ಲಾನಿಗೆ 30 ದಿನಗಳ ಹೆಚ್ಚುವರಿ ಚಂದಾದಾರಿಕೆ ಲಭ್ಯವಾಗುತ್ತದೆ. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ನೀಡಿ ಹಾಗೂ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಬಗ್ಗೆ ಅಥವಾ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ತಿಳಿಸೋದಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲ ರೀತಿಯ ಟೆಕ್ನಿಕಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.